ಸನ್ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕೋಸ್ಕರ ವಂದಿಸುತ್ತಾ ಈ ಕೆಳಗಂಡ ಸಾರ್ವಜನಿಕ ವಿಷಯವನ್ನು ಪ್ರಸ್ತಾವನೆ ಮಾಡಲಿಕ್ಕೆ, ಬೆಂಗಳೂರು ನಗರವು ಭಾರತದ ಸಿಲಿಕಾನ್ ಶೈಲಿ ಮತ್ತು ಐಟಿ ಕ್ಯಾಪಿಟಲ್ ಸಿಟಿ ಎಂದೇ ಜಗತ್ ಪ್ರಸಿದ್ಧಿಯಾಗಿದ್ದು, ಅದರ ನಗರದ ಹೃದಯ ಭಾಗವಾದ ಕಲಾಸಿಪಾಳ್ಯ ಮತ್ತು ಕೆಆರ್ ಮಾರ್ಕೆಟ್ ಬಸ್ ನಿಲ್ದಾಣಗಳಲ್ಲಿ ಕಸದ ಕೊಂಪೆಯಾಗಿದೆ. ನಗರದಲ್ಲಿ ಅತಿ ಹೆಚ್ಚು ಜನದಟ್ಟಣೆಯ ಪ್ರದೇಶಗಳಲ್ಲಿ ಕಲಾಸಿಪಾಳ್ಯವೂ ಒಂದಾಗಿದ್ದು ನಾಲ್ಕು ತಿಂಗಳ ಹಿಂದೆ ಉದ್ಘಾಟನೆಗೊಂಡ ಬಸ್ ನಿಲ್ದಾಣಗಳಲ್ಲಿ ಅನರ್ಮಳ ಎದ್ದು ಕಾಣುತ್ತಿದ್ದು, ಇದರಿಂದಾಗಿ ಸಾರ್ವಜನಿಕರು ನರಕಯಾತನೆ ಅನುಭವಿಸಿದಂತಾಗಿದೆ. ಬಸ್ಸುಗಳಲ್ಲಿ ನಿಲ್ಲುತಾಣದಲ್ಲಿ ರಾಶಿ ರಾಶಿ ಕಸ ಶೇಖರಣವಾಗಿರುತ್ತದೆ. ಸಾಲದಂತೆ ಬೀದಿ ಬದಿ ವ್ಯಾಪಾರಿಗಳು ಜನರ ವಾಹನಗಳ ಸುಗಮ ಓಡಾಟಕ್ಕೆ ಅಡ್ಡಿ ಉಂಟು ಮಾಡುತ್ತಿದ್ದಾರೆ. ಹೆಸರಿಗಷ್ಟೇ ಎನ್ನುವಂತೆ ನಿತ್ಯ ಸ್ವಚ್ಛತಾ ಕಾರ್ಯ ನಡೆಯುತ್ತಿದೆ, ಆದರೆ ಕಲಾಸಿಪಾಳ್ಯ ಮತ್ತು ಕೆಆರ್ ಮಾರ್ಕೆಟ್ ಬಸ್ ನಿಲ್ದಾಣಗಳಲ್ಲಿ ಸ್ವಚ್ಛತಾ ಎಂಬುದು ಮರುಚುಕೆಯಾಗಿದೆ. ಮುಂದುವರೆದು ಈ ಪೊಲೀಸ್ ಠಾಣೆ ಹತ್ತಿರದಲ್ಲಿ ಇದ್ದರೂ ಕೂಡ ಕಳ್ಳರ ಕಾಟ ಅತಿ ಹೆಚ್ಚಾಗುತ್ತಿರುವುದರಿಂದ ಸಂಜೆ 7 ಗಂಟೆ ನಂತರ ಸಾರ್ವಜನಿಕರು ಓಡಾಡುವುದು ಸವಾಲಾಗಿರುತ್ತದೆ. ಇದರಿಂದ ಜನರು ಬಯಲಲ್ಲಿ ಮೂತ್ರ ವಿಸರ್ಜನೆ ಮಾಡುವಂತಾಗಿರುವುದರಿಂದ ಜನರು ಮೂಗು ಮುಚ್ಚಿಕೊಂಡು ಓಡಾಡುವಂತ ಪರಿಸ್ಥಿತಿ ಎದುರಾಗಿದೆ. ಅದರಿಂದ ಕಲಾಸಿಪಾಳ್ಯ ಮತ್ತು ಕೆಆರ್ ಮಾರುಕಟ್ಟೆಗಳಲ್ಲಿ ಹದಗೆಟ್ಟಿರುವ ರಸ್ತೆಯ ದುರಸ್ಥಿತಿ ಮತ್ತು ಒತ್ತುವರಿಯಾಗಿರುವ ಫುಟ್ಪಾತ್ ತೆರವುಗೊಳಿಸುವುದು ಅತಿ ಅವಶ್ಯಕವಾಗಿರುತ್ತದೆ. ಅಲ್ಲದೆ ಕಸದ ರಾಶಿಯನ್ನು ತೆರವುಗೊಳಿಸಿ ಸ್ವಚ್ಛತೆ ಕಾಪಾಡಿ ಹಾಗೂ ಕಳ್ಳರ ಕಾಟವನ್ನು ತಡೆಯಲು ಪೊಲೀಸ್ ಬೀಟನ್ನು ಹೆಚ್ಚಳ ಮಾಡಿ ಈ ಮುಖಾಂತರ ಬೆಂಗಳೂರು ನಗರ ಘನತೆಯನ್ನು ಎತ್ತಿಡಿಯುವಂತ ಕೆಲಸವನ್ನ ಮಾಡಬೇಕಂತೇಳಿ ಈ ಶೂನ್ಯ ವೇಳೆಯಲ್ಲಿ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಸಭಾಪತಿಗಳೇ, ಸಂಬಂಧಪಟ್ಟ ಸಚಿವರಲ್ಲಿ ಉತ್ತರ ಸತೀಶ್ ಆರು ತಿಂಗಳ ಹಿಂದೆ ಸರ್ಕಾರ ಬಂದ ಮೇಲೆ ಏನೇನ್ ಶೂನ್ಯ ವೇಳೆಗಳಲ್ಲಿ ಪ್ರಸ್ತಾವನೆ ಮಾಡಿದೀವಿ, ಯಾವುದಕ್ಕೂ ಉತ್ತರ ಬಂದಿಲ್ಲ. ಈ ಸದನ ದಯಮಾಡಿ ಕೊಡಿಸಿ. ಇವರ ಸಭಾನಾಯಕರೇ, ಈ ಸದನ ಮುಗಿಬಿಡೋದು ಉತ್ತರ ಕೊಡ್ತೀವಿ.